ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಸಹ ಟೀ ಕುಡಿಯುತ್ತಿದ್ದೀರಾ? ನಮ್ಮಲ್ಲಿ ಬಹಳಷ್ಟು ಜನರಿಗೆ ಬೆಳಗಾಗುವುದೇ ಚಹಾದಿಂದ. ಹೌದು, ಚಹಾ ಕುಡಿಯುವ ಅಭ್ಯಾಸ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಇದೆ. ಇಂದಿನ ದಿನಗಳಲ್ಲಿ ಟೀ ಕುಡಿಯುವುದು ಒಂದು ಅಭ್ಯಾಸವಾಗಿ ಬಿಟ್ಟಿದೆ. ಈಗಿನ ದಿನಗಳಲ್ಲಿ ಮುಂಜಾನೆ ಟೀ ಇಲ್ಲದೆ ದಿನವೂ ಶುರುವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಮುಂಜಾನೆ ನಿದ್ದೆಯಿಂದ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿಯೇ ಟೀ ಕುಡಿಯುತ್ತಾರೆ ಕೂಡ. ಆದರೆ ಇದು ಬಹಳ ಭಯಂಕರವಾದ ಮತ್ತು ಬಹಳ ನಷ್ಟವನ್ನುಂಟು ಮಾಡುವ ಒಂದು ಕೆಟ್ಟ ಅಭ್ಯಾಸ. ಈ ಟೀ ಕುಡಿಯುವುದರಿಂದ ನೀವು ನಿಮ್ಮ ಆರೋಗ್ಯಕ್ಕೆ ಎಂತಹ ನಷ್ಟವನ್ನುಂಟು ಮಾಡುತ್ತಿದ್ದೀರಾ ಎಂಬುದನ್ನು ತಿಳಿಯೋಣ, ಮತ್ತು ಟೀ ಕುಡಿಯುವುದರಿಂದ ಏನೆಲ್ಲ ಆಗುತ್ತದೆ ಎಂಬುದನ್ನು ಒಂದೊಂದಾಗಿ ತಿಳಿಯೋಣ. ಈ ದಿನದ ಈ ವಿಡಿಯೋದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯುವುದರಿಂದ ಏನೆಲ್ಲ ಆಗುತ್ತದೆ ಎಂಬುದನ್ನು ತಿಳಿಯೋಣ, ಮತ್ತು ಪುರುಷರಲ್ಲಿ ಪುರುಷತ್ವ ವಿಷಯದಲ್ಲೂ ಕೂಡ ಇದರ ಪ್ರಭಾವ ಯಾವ ರೀತಿ ಇರುತ್ತದೆ, ಹಾಗೆಯೇ ಒಂದು ದಿನದಲ್ಲಿ ಎಷ್ಟು ಕಪ್ ಟೀ ಕುಡಿಯಬಹುದು ಎಂಬುದನ್ನು ತಿಳಿಯೋಣ. ಆದ್ದರಿಂದ ನೀವು ಸಹ ಟೀ ಕುಡಿಯುವವರಾದರೆ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್, ಅದೇನೆಂದರೆ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಒಂದು ರಿಸರ್ಚ್ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಒಬ್ಬ ಮನುಷ್ಯ ತನ್ನ ಜೀವಿತ ಕಾಲದಲ್ಲಿ ಸರಿಸುಮಾರು 30-35 ಸಾವಿರ ಕಪ್ಗಳ ಟೀಯನ್ನು ಕುಡಿಯುತ್ತಾರೆ. ಹಾಗೆಯೇ ಹೆಚ್ಚಾಗಿ ಟರ್ಕಿ ದೇಶದಲ್ಲಿ ಒಬ್ಬ ವ್ಯಕ್ತಿ ದಿನವೊಂದಕ್ಕೆ 10 ಕಪ್ಗಳವರೆಗೂ ಕೆಂಪು ಬಣ್ಣದ ಟೀಯನ್ನು ಕುಡಿಯುತ್ತಾನೆ. ಸ್ನೇಹಿತರೆ, ಈ ಟೀಯಲ್ಲಿ ಎಂತಹ ಪದಾರ್ಥಗಳಿರ್ತವೆಂದರೆ ಇವುಗಳಿಂದ ನಮ್ಮ ಶರೀರಕ್ಕೆ ಒಂದು ರೀತಿಯ ಸಂತೃಪ್ತಿ ಸಿಗುತ್ತದೆ. ಈ ಟೀಯಲ್ಲಿರುವ ಅಮೈನೋ ಆಸಿಡ್ ನಮ್ಮ ಮೆದುಳನ್ನು ಎನಿ ಟೈಮ್ ಅಲರ್ಟ್ ಆಗಿ ಮತ್ತು ಶಾರ್ಪ್ ಆಗಿ ಇರಿಸುತ್ತದೆ. ಹಾಗೆಯೇ ಈ ಟೀಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ಸರಿದೂಗಿಸುತ್ತದೆ, ಎಷ್ಟೋ ರೀತಿಯ ತೊಂದರೆಗಳಿಂದ ನಮ್ಮ ದೇಹವನ್ನು ಕಾಪಾಡುತ್ತದೆ ಕೂಡ. ಇನ್ನು ಅದೇ ರೀತಿಯಾಗಿ ಈ ಟೀ ಎನ್ನುವುದು ಅತಿ ಬೇಗ ವೃದ್ಧಾಪ್ಯ ಚರೆಗಳು ಬರದ ಹಾಗೆ ಕಾಪಾಡುತ್ತದೆ, ನಮ್ಮ ಶರೀರದಲ್ಲಿ ವಯಸ್ಸಿಗನುಗುಣವಾಗಿ ಬರುವ ನಷ್ಟಗಳಿಂದಲೂ ಸಹ ಕಾಪಾಡುತ್ತದೆ. ಈ ಟೀಯಲ್ಲಿರುವ ಪ್ಲೇರೈಡ್ ಎನ್ನುವುದು ನಮ್ಮ ಮೂಳೆಗಳನ್ನು ದೃಢವಾಗಿ ತಯಾರು ಮಾಡುತ್ತದೆ, ಮತ್ತು ನಮ್ಮ ದಂತಗಳಲ್ಲಿ ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗದ ಹಾಗೆ ಕಾಪಾಡುತ್ತದೆ. ಇಷ್ಟೇ ಅಲ್ಲದೆ ಕೆಲವು ರಿಸರ್ಚ್ಗಳ ಮೂಲಕ ಹೊರಬಂದ ವಿಷಯಗಳೇನೆಂದರೆ ಈ ಟೀ ಎನ್ನುವುದು ಕ್ಯಾನ್ಸರ್, ಹೈ ಕೊಲೆಸ್ಟ್ರಾಲ್, ಅಲರ್ಜಿ ಮತ್ತು ಲಿವರ್ ಕ್ಯಾನ್ಸರ್ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳಿಂದಲೂ ಕೂಡ ದೂರವಿರಲು ಬಹಳಷ್ಟು ಉಪಯುಕ್ತವೆಂದು ತಿಳಿದಿದೆ. ಇವಿಷ್ಟೇ ಅಲ್ಲದೆ ಇನ್ನೂ ಹಲವಾರು ಪ್ರಯೋಜನಗಳು ಕೂಡ ಈ ಟೀ ಕುಡಿಯುವುದರಿಂದ ಇದೆ. ಆದರೆ ಅಷ್ಟೇ ತೊಂದರೆಗಳು ಮತ್ತು ಸಮಸ್ಯೆಗಳು ಕೂಡ ಈ ಟೀ ಕುಡಿಯುವುದರಿಂದ ಎದುರಾಗುತ್ತವೆ. ಸ್ನೇಹಿತರೆ, ಬನ್ನಿ ಹಾಗಾದರೆ ಈ ಟೀ ಕುಡಿಯುವುದರಿಂದ ಆಗುವ ನಷ್ಟಗಳೇನು ಎಂಬುದನ್ನು ಈಗ ತಿಳಿಯೋಣ. 2000 ವರ್ಷಗಳ ಹಿಂದೆ ಈ ಟೀ ನಮ್ಮ ಬಳಿ ಇರಲೇ ಇಲ್ಲ, ಯಾರೂ ಕೂಡ ಟೀ ಕುಡಿಯುತ್ತಿರಲಿಲ್ಲ, ಅಸಲಿಗೆ ಅದರ ತಯಾರಿಯೇ ಇರಲಿಲ್ಲ. ಆದರೆ ಆ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಈ ಬ್ರಿಟಿಷರಿಂದಲೇ ನಮ್ಮ ಸಮಾಜದಲ್ಲಿ ಟೀ ಎನ್ನುವುದು ಬೆಳಕಿಗೆ ಬಂದಿದೆ ಎಂದು ಹೇಳಲಾಗುತ್ತದೆ. ಆಗಿನಿಂದಲೂ ನೀವು ಎಲ್ಲಿಗೆ ಹೋದರೂ, ಯಾರ ಮನೆಗೆ ಹೋದರೂ ಅತಿಥಿ ಮರ್ಯಾದೆಗೆಂದು ನಿಮಗೆ ಎಲ್ಲಕ್ಕಿಂತಲೂ ಮೊದಲು ಈ ಟೀ ಕೊಡುತ್ತಾರೆ. ಈ ಟೀಯನ್ನು ಈ ಪ್ರಸ್ತುತ ದಿನಗಳಲ್ಲಿ ಹಲವಾರು ಜನರು ಒಂದು ಅಭ್ಯಾಸವನ್ನಾಗಿ ಮಾಡಿಕೊಂಡಿದ್ದಾರೆ. ಅವರ ದಿನಚರಿಯಲ್ಲಿ ಬಹುಮುಖ್ಯವಾದ ಡ್ರಿಂಕ್ ಈ ಟೀ ಎಂದು ಹೇಳಬಹುದು. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಬೆಳಗಾಗುವುದೇ ಚಹಾದಿಂದ. ಹೌದು, ಚಹಾ ಕುಡಿಯುವ ಅಭ್ಯಾಸ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಇದೆ. ಒಂದು ಟೈಮ್ ಟೀ ಕುಡಿಯಲಿಲ್ಲಂದ್ರೂ ಸಾಕು, ಏನೋ ಕಳೆದುಕೊಂಡ ಹಾಗೆ ಫೀಲ್ ಆಗ್ತಾರೆ, ತಲೆನೋವು ಬಂದಂತೆ ಆಗುವುದು ಸಹಜ. ಇನ್ನು ಸಂಜೆ ಟೈಮ್ ದೇಹ ದಣಿದಿದೆ ಎಂದ ತಕ್ಷಣ ಒಂದು ಕಪ್ ಟೀ ಕುಡಿದ್ರೆ ದೇಹ ರೀಚಾರ್ಜ್ ಆಗುವುದು ಗ್ಯಾರಂಟಿ. ಇನ್ನು ಈ ಟೀಯಲ್ಲಿ ಹಲವಾರು ವಿಧಗಳಿವೆ. ಉಪಶಮನಕ್ಕೂ ಮತ್ತು ಉಲ್ಲಾಸಕ್ಕೂ ಕಾರಣವಾಗುವ ಈ ಚಹಾದಿಂದ ಎಷ್ಟು ಲಾಭಗಳಿವೆಯೋ ಅಷ್ಟೇ ತೊಂದರೆಗಳು ಕೂಡ ಇವೆ. ಯಾವ ಸಮಯದಲ್ಲಿ ಟೀ ಕುಡಿದರೆ ಒಳ್ಳೆಯದು ಹಾಗೂ ಟೀಯನ್ನು ಹೆಚ್ಚಾಗಿ ಕುಡಿಯುವುದರಿಂದ ಆಗುವ ನಷ್ಟಗಳೇನು ಎಂಬುದನ್ನು ಒಂದೊಂದಾಗಿ ತಿಳಿಯೋಣ. ಸ್ನೇಹಿತರೆ, ಬೆಳ್ಳಂ ಬೆಳಗ್ಗೆ ಬಹಳ ಮಂದಿ ಈ ಟೀಯನ್ನು ಬರೀ ಹೊಟ್ಟೆಯಲ್ಲಿ ಕುಡಿಯುತ್ತಾರೆ. ಮುಂಜಾನೆ ನಿದ್ದೆಯಿಂದ ಎದ್ದ ತಕ್ಷಣವೇ ಈ ಟೀಯನ್ನು ಕುಡಿಯುವುದರಿಂದ ಎಷ್ಟು ತೊಂದರೆಯಾಗುತ್ತದೋ ನಿಮಗೆ ಗೊತ್ತಾ? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯುವುದರಿಂದ ಹೊಟ್ಟೆಯಲ್ಲಿ ಆಸಿಡಿಟಿ ಹೆಚ್ಚಾಗುತ್ತದೆ. ಇನ್ನು ಅದೇ ರೀತಿಯಾಗಿ ಹೊಟ್ಟೆಯಲ್ಲಿ ಬಿಡುಗಡೆಯಾಗುವ ಗ್ಯಾಸ್ಟ್ರಿಕ್ ಆಮ್ಲಗಳು ನಮ್ಮ ಜೀರ್ಣಕ್ರಿಯೆಗೆ ತೊಂದರೆಯನ್ನುಂಟು ಮಾಡುತ್ತದೆ, ಅಂದರೆ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ. ಇದರಿಂದ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪತ್ತಿಯಾಗುವುದಲ್ಲದೆ ಜೀರ್ಣಕ್ರಿಯೆ
ಬಹಳ ನಿಧಾನವಾಗುತ್ತದೆ. ಇದರಿಂದ ಮಲಬದ್ಧತೆ ಸಮಸ್ಯೆ ಹೆಚ್ಚಾಗುತ್ತದೆ. ಎಲ್ಲಾ ವ್ಯಾಧಿಗಳಿಗೂ ಮೂಲ ಈ ಮಲಬದ್ಧತೆ. ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯುವುದರಿಂದ ಈ ಮಲಬದ್ಧತೆಯನ್ನು ನಿಮ್ಮ ಕೈಯಾರೆ ನೀವೇ ನಿಮ್ಮ ದೇಹಕ್ಕೆ ಆಹ್ವಾನಿಸಿದಂತೆ ಆಗುತ್ತದೆ. ಇದರ ಜೊತೆ ನಿಮ್ಮ ಹಸಿವನ್ನು ಕೂಡ ಸಾಯಿಸಿಬಿಡುತ್ತದೆ. ಇನ್ನು ಎರಡನೆಯದಾಗಿ, ಒಂದು ವೇಳೆ ನೀವು ದಿನದಲ್ಲಿ 4-5 ಕಪ್ಗಳ ಟೀ ಕುಡಿಯುತ್ತಿದ್ದರೆ ನೀವು ನಿದ್ರಾಹೀನತೆಯನ್ನು ನಿಮ್ಮ ಕೈಯಾರೆ ಆಹ್ವಾನಿಸುತ್ತಿದ್ದೀರಾ ಎಂದರ್ಥ. ಏಕೆಂದರೆ ಇದು ಇನ್ಫೋಮಿಯಾಗೆ ದಾರಿ ಮಾಡುವುದಕ್ಕೆ ಅನುಕೂಲವಾಗುತ್ತದೆ. ಆದ್ದರಿಂದ ಅತಿಯಾಗಿ ಟೀ ಕುಡಿಯುತ್ತಿದ್ದರೆ ನಿದ್ರಾಹೀನತೆಯ ಸಮಸ್ಯೆ ನಿಮ್ಮನ್ನು ಕಾಡುತ್ತಿರುತ್ತದೆ. ನಿಮಗೆ ನಿದ್ದೆ ಎನ್ನುವುದು ಸರಿಯಾಗಿ ಬರುವುದಿಲ್ಲ. ಇನ್ನು ಮೂರನೆಯದಾಗಿ, ಒಂದು ವೇಳೆ ನೀವು ಊಟದ ನಂತರ 1 ಕಪ್ ಟೀ ಕುಡಿಯುತ್ತಿದ್ದರೆ ಇದರಲ್ಲಿರುವ ಟ್ಯಾನಿಕ್ ಆಸಿಡ್ಗಳಿಂದ ನಿಮ್ಮ ದೇಹಕ್ಕೆ ಊಟದಿಂದ ದೊರಕುವ ಪೋಷಕಾಂಶಗಳನ್ನು ತಡೆಗಟ್ಟುತ್ತದೆ. ದೇಹದಲ್ಲಿ ಕಬ್ಬಿಣಾಂಶ ಕಡಿಮೆಯಾಗುತ್ತದೆ. ಇದರಿಂದ ಎನಿಮಿಯಾ ಸಮಸ್ಯೆಗಳು ಎದುರಾಗುತ್ತವೆ. ಅಂದರೆ ನಿಮ್ಮ ದೇಹದಲ್ಲಿ ರಕ್ತವು ಕಡಿಮೆಯಾಗುತ್ತದೆ. ಈ ಸಮಸ್ಯೆಯು ಊಟದ ನಂತರ ಟೀ ಕುಡಿಯುವುದರಿಂದ ಬರುತ್ತದೆ. ನಾಲ್ಕನೆಯದಾಗಿ, ಸ್ನೇಹಿತರೆ, ಈ ಟೀಯಲ್ಲಿ ಕೆಫಿನ್ ಅಂಶವು ಅತಿ ಹೆಚ್ಚಾಗಿರುತ್ತದೆ. ಹಾಗೆಯೇ ಈ ಕೆಫಿನ್ ಎಂಬುದು ಕಾಫಿಗಿಂತಲೂ ಟೀಯಲ್ಲಿ ಹೆಚ್ಚಾಗಿರುತ್ತದೆ. ಇದು ಬ್ಲಡ್ ಪ್ರೆಷರ್ ಅನ್ನು ಹೆಚ್ಚಿಸುತ್ತದೆ. ಹಾಗೆಯೇ ಈಗಾಗಲೇ ಹೈ ಬ್ಲಡ್ ಪ್ರೆಷರ್ ಇರುವವರು ಈ ಟೀಯನ್ನು ಕುಡಿಯಬಾರದು. ಸ್ನೇಹಿತರೆ, ಬಹಳ ಮಂದಿ ಈ ಟೀ ಅಭ್ಯಾಸವನ್ನು ರೂಢಿಸಿಕೊಂಡಿರುತ್ತಾರೆ. ಇವರು ಹೊರಗಡೆ ಹೋದಾಗ ಮಿಸ್ ಮಾಡದೆ ಟೀ ಕುಡಿಯುತ್ತಿರುತ್ತಾರೆ. ಆದರೆ ಹಾಗೆ ಕುಡಿಯುವಂತಹ ಟೀ ಮನೆಯಲ್ಲಿ ತಯಾರಿಸಿದ ಟೀಗಿಂತಲೂ ಬಹಳ ಡೇಂಜರ್. ಏಕೆಂದರೆ ನೀವು ಗಮನಿಸಿದ್ದೇ ಆದರೆ ಹೋಟೆಲ್ಗಳಲ್ಲಿ ಟೀ ತಯಾರಿಸುವವರು ಮತ್ತೆ ಮತ್ತೆ ಯೂಸ್ ಮಾಡಿದ ಟೀ ಪೌಡರ್ ಅನ್ನೇ ಹಾಗೆ ಕುದಿಸುತ್ತಿರುತ್ತಾರೆ. ಈ ರೀತಿಯಾಗಿ ಯೂಸ್ ಮಾಡಿದ ಟೀ ಪೌಡರ್ ವಿಷ ಪದಾರ್ಥವಾಗಿ ಬದಲಾಗುತ್ತಿರುತ್ತದೆ. ಇದು ನಮ್ಮ ಆರೋಗ್ಯದ ಮೇಲೆ ಬಹಳ ಅಂದರೆ ಬಹಳ ಹಾನಿಯನ್ನುಂಟು ಮಾಡುತ್ತದೆ. ಆದ್ದರಿಂದ ನೀವು ಸಹ ನಿಮ್ಮ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ 1 ಬಾರಿ ಯೂಸ್ ಮಾಡಿದ ಟೀ ಪೌಡರ್ ಅನ್ನು ಮತ್ತೆ ಮತ್ತೆ ಬಳಸಬೇಡಿ. ಹಾಗೆಯೇ ಸ್ನೇಹಿತರೆ, ನಾವು ಕುಡಿಯುವಂತಹ ಹಾಲು ಮಿಶ್ರಿತ ಸಕ್ಕರೆ ಟೀ ನಮ್ಮ ಶರೀರದಲ್ಲಿ ಆಸಿಡಿಟಿ ಲೆವೆಲ್ ಅನ್ನು ಹೆಚ್ಚಿಸುತ್ತದೆ. ಈ ಹಾಲು ಮಿಶ್ರಿತ ಸಕ್ಕರೆ ಟೀ ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ. 1 ಕಪ್ ಟೀ ಕುಡಿಯುವುದರಿಂದ ಸರಾಸರಿ 40-50 ಕ್ಯಾಲರಿಗಳು ನಮ್ಮ ದೇಹಕ್ಕೆ ಸಿಗುತ್ತದೆ. ಇದರಿಂದ ಒಬ್ಬ ವ್ಯಕ್ತಿ 4-5 ಕಪ್ಗಳ ಟೀ ಕುಡಿದರೆ 400-500 ಕ್ಯಾಲರಿಗಳು ನಿಮ್ಮ ದೇಹಕ್ಕೆ ಹೋಗುತ್ತದೆ. ಇದರಿಂದ ನಿಮಗೆ ಗೊತ್ತಾಗದೆ ನಿಮ್ಮ ದೇಹದ ತೂಕವು ಹೆಚ್ಚಾಗುತ್ತದೆ. ಆದ್ದರಿಂದ ನೀವು ತೂಕ ಕಳೆದುಕೊಳ್ಳಬೇಕೆಂದು ನಿರ್ಧರಿಸಿದರೆ ಅತಿಯಾದ ಟೀ ಸೇವನೆಯನ್ನು ಬಿಟ್ಟು ಬಿಡಿ. ಇಲ್ಲ, ಸಾಧ್ಯವೇ ಇಲ್ಲ, ನಾವು ಅದಕ್ಕೆ ಅಡಿಕ್ಟ್ ಆಗಿ ಬಿಟ್ಟಿದ್ದೇವೆ ಎನ್ನುವುದಾದರೆ ದಿನಕ್ಕೆ ಕೇವಲ 1 ಕಪ್ ಮಾತ್ರ ಕುಡಿಯಿರಿ. ಆದರೆ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಟೀ ಕುಡಿಯಲೇಬೇಡಿ. ನೀವು ಮುಂಜಾನೆಯಿಂದ ಎದ್ದ ತಕ್ಷಣ ಕನಿಷ್ಠ ಪಕ್ಷ 2-3 ಲೋಟ ನೀರನ್ನು ಕುಡಿಯಿರಿ. ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಆ ನಂತರ 10-15 ನಿಮಿಷಗಳ ನಂತರ 1 ಅಥವಾ 2 ಬಿಸ್ಕೆಟ್ ಜೊತೆ ನೀವು ಟೀ ಕುಡಿಯಬಹುದು. ಅತಿ ಮುಖ್ಯವಾಗಿ ಶುಗರ್ ಪೇಷಂಟ್ಸ್, ಎಸಿಡಿಟಿ, ಮಲಬದ್ಧತೆ ಮತ್ತು ನಿದ್ರಾಹೀನತೆ ಸಮಸ್ಯೆಗಳನ್ನು ಎದುರಿಸುವವರು ಈ ಟೀ ಕುಡಿಯುವ ಅಭ್ಯಾಸವನ್ನು ಬಿಟ್ಟು ಬಿಡಿ. ಆದಾಗ್ಯೂ ನಾವು ಟೀ ಕುಡಿಯಲೇಬೇಕು ಎನ್ನುವುದಾದರೆ ಟೀ ಬದಲಾಗಿ ಗ್ರೀನ್ ಟೀ ಅಥವಾ ಹರ್ಬಲ್ ಟೀಯನ್ನು ಕುಡಿಯಿರಿ. ಇದು ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡುತ್ತದೆ. ಆದರೆ ಈ ಗ್ರೀನ್ ಟೀ ಅಥವಾ ಹರ್ಬಲ್ ಟೀಯನ್ನು ಕೂಡ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬಾರದು. ಸಾಯಂಕಾಲದ ಸಮಯದಲ್ಲಿ ಕುಡಿದರೆ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು 1 ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.